हाय वेलकम टू आईएमएस इवत्तिन क्लास अल्ली नावु एनु नोडोण अंद्रे एमएस ऑफिस अल्ली अप्लिकेशन्स बरुत्ते अवुगळन्नु कलियक्के एष्टु टाइम तगोळुत्ते मत्ते आ अप्लिकेशन अन्न एल्लेल्लि यूज माड्तारे अवुगळ बग्गे नोड्ता होगोण अदर बग्गे एल्ला डीटेल्स निमगे गोत्तागबेकु अंद्रे ई वीडियोन कोनेवरेगु नोडि यूज माड्कोळ्ळि मत्ते ई चानल गे सब्स्क्राइब आगिल्ल अंद्रे ईगले सब्स्क्राइब माडि कंप्यूटर बग्गे बहळष्टु वीडियोगळु निमगे सिगुत्ते यूज माड्कोबहुदु ओके फर्स्ट एमएस ऑफिस अंद्रे एमएस अंद्रे माइक्रोसॉफ्ट अंत माइक्रोसॉफ्ट कंपनी अवरु ऑफिस यूज आगुव अप्लिकेशन्स अन्न डेवलप माडि कोट्टिद्दारे आ अप्लिकेशन्स अन्न नावु याव तर यूज माडबेकु अन्नोदन्न इवत्तु नावु कलिता इद्दीवि ओके अदन्न कलियदे सो ट्रेनिंग अंत हेळ्तीवि ओके ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ಎಂಎಸ್ ಆಫೀಸ್ ಅಲ್ಲಿ ಎಂಎಸ್ ವರ್ಡ್ ಯೂಸ್ ಮಾಡ್ತೀವಿ ಎಂಎಸ್ ವರ್ಡ್ ಅನ್ನು ನಾವು ಏನು ಮಾಡ್ತೀವಿ ಸೋ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಅಂತಂದ್ರೆ ಲೆಟರ್ಸ್ ಟೈಪ್ ಮಾಡಬಹುದು ಸಿಂಪಲ್ ಬುಕ್ಸ್ ವರ್ಕ್ ಮಾಡಬಹುದು ಇಮೇಜ್ ಗಳನ್ನು ಹಾಕಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಟೈಪ್ ಮಾಡಬಹುದು ಹೀಗೆ ಡಾಕ್ಯುಮೆಂಟ್ಸ್ ನ ಮಾಡ್ಲಿಕ್ಕೆ ನಾವು ಏನು ಮಾಡ್ತೀವಿ ಟೇಬಲ್ಸ್ ಗಳನ್ನು ಹಾಕಿ ಆ ಟೇಬಲ್ ಅಲ್ಲಿ ನಾವು ಕೂಡ ಡಾಟಾನ ಸೋ ಸ್ಟೋರ್ ಮಾಡಿ ಇಡಬಹುದು ಓಕೆ ಎಲ್ಲಿ ಎಂಎಸ್ ವರ್ಡ್ ಅಲ್ಲಿ ಇನ್ನ ನೆಕ್ಸ್ಟ್ ಅಪ್ಲಿಕೇಶನ್ ಯಾವುದು ಬರುತ್ತೆ ಎಂಎಸ್ ಎಕ್ಸೆಲ್ ಎಂಎಸ್ ಎಕ್ಸೆಲ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಎಂಎಸ್ ಎಕ್ಸೆಲ್ ಅಂತಂದ್ರೆ ನಮಗೆ ಶೀಟ್ಸ್ ಅಂತ ಹೇಳ್ತೀವಿ ಇದು ಡಾಕ್ಯುಮೆಂಟ್ಸ್ ಅಲ್ಲ ಶೀಟ್ಸ್ ಅಲ್ಲಿ ಸೇವ್ ಆಗಿರುತ್ತೆ ಶೀಟ್ ಅಂತಂದ್ರೆ ಇದರಲ್ಲಿ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಏನು ಬರುತ್ತೆ ಸೋ ರೋಸ್ ಗಳು ಬರುತ್ತೆ ಹಾರಿಜಾಂಟಲ್ ಸೆಲ್ಸ್ ಬರುತ್ತೆ ಮತ್ತೆ ವರ್ಟಿಕಲ್ ಸೆಲ್ಸ್ ಗಳು ಬರುತ್ತೆ ಈ ಒಂದು ಹಾರಿಜಾಂಟಲ್ ವರ್ಟಿಕಲ್ ಸೆಲ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ ಡಾಟಾನ ಸೋ ಟೈಪ್ ಮಾಡ್ತಾ ಹೋಗ್ತೀವಿ ಡಾಟಾ ಟೈಪ್ ಮಾಡ್ತೀವಿ ಮತ್ತೆ ಎಷ್ಟು ಸ್ಪೀಡ್ ಆಗಿ ವರ್ಕ್ ಮಾಡುತ್ತೆ ಅಂದ್ರೆ ನಾವು ಏನಾದರೂ ಅದನ್ನ ಬೇರೆ ಅಪ್ಲಿಕೇಶನ್ ಅಲ್ಲಿ ಟೈಪ್ ಮಾಡಿ ಅದಕ್ಕೆ ನಾವು ಫಾರ್ಮುಲಾಸ್ ಹಾಕಿ ಆಡ್ ಮಾಡ್ತಾ ಹೋದ್ರೆ ಅಥವಾ ಸೋ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಒಂದು ಗಂಟೆ ಇಲ್ಲ ಆಗೋದು ಕ್ಯಾಲ್ಕುಲೇಷನ್ ಬರೀ ಇದರಲ್ಲಿ ಒಂದು 5-10 ನಿಮಿಷದಲ್ಲೇ ಮುಗಿಸ್ಬಿಡ್ಬಹುದು ಅಷ್ಟು ಸೋ ಏನಾಗುತ್ತೆ ಸ್ಪೀಡ್ ಆಗಿ ವರ್ಕ್ ಮಾಡಬಹುದು ಇದರಲ್ಲಿ ಫಾರ್ಮುಲಾಸ್ ಅನ್ನು ಯೂಸ್ ಮಾಡ್ಕೊಂಡು ಸೊ ಎಕ್ಸೆಲ್ ಅಂತಂದ್ರೆ ಶೀಟ್ಸ್ ಗಳು ಬರುತ್ತಲ್ಲ ಆ ಶೀಟ್ಸ್ ಅಲ್ಲಿ ನಾವು ಏನೇನು ಮಾಡಬಹುದು ಸಿಂಪಲ್ ಅಕೌಂಟ್ಸ್ ಬರೀಬಹುದು ಡೇ ಬುಕ್ ಗಳನ್ನು ಬರೀಬಹುದು ಡೇ ಬುಕ್ ಅಂತಂದ್ರೆ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಅವತ್ತಿನ ದಿನದಲ್ಲಿ ಏನು ಎಕ್ಸ್ಪೆನ್ಸಸ್ ಆಗಿದೆ ಏನು ಇನ್ಕಮ್ ಆಗಿದೆ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಮೈನಸ್ ಆಗಿ ಅವತ್ತೇನು ಉಳಿತದಲ್ಲ ಅಮೌಂಟ್ ಅದನ್ನ ನಾವು ಡೇ ಬುಕ್ ಅಂತ ಹೇಳ್ತೀವಿ ಓಕೆ ಸೊ ಅದನ್ನ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಆ ಬ್ಯಾಲೆನ್ಸ್ ಅನ್ನ ನೆಕ್ಸ್ಟ್ ಡೇಗೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೊಂಡು ನೆಕ್ಸ್ಟ್ ಡೇ ಮತ್ತೆ ಬರಿತಾ ಹೋಗ್ತೀವಿ ಡೇ ಬುಕ್ ಬರಿಬೇಕು ಅಂತಂದ್ರೆ ನಾವು ಈಸಿಯಾಗಿ ಎಂಎಸ್ ಎಕ್ಸೆಲ್ ಅನ್ನ ಅಕೌಂಟ್ಸ್ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಎಂಎಸ್ ಎಕ್ಸೆಲ್ ಅನ್ನ ಯೂಸ್ ಮಾಡಬಹುದು ಇನ್ನ ಸೊ ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್ ರಿಸಲ್ಟ್ ಬರಬೇಕು ರಿಸಲ್ಟ್ ಅನ್ನ ಹೇಗೆ ಮಾಡ್ತಾರೆ ಎಸ್ಎಲ್ಸಿ ಪಿಯುಸಿ ರಿಸಲ್ಟ್ ಬರುತ್ತೆ ಆ ಎಸ್ಎಲ್ಸಿ ಮತ್ತು ಪಿಯುಸಿ ರಿಸಲ್ಟ್ ಅನ್ನ ಎಂಎಸ್ ಎಕ್ಸೆಲ್ ಅಲ್ಲಿ ಒಂದ್ಸರಿ ಎಂಟ್ರಿ ಮಾಡಿ ಅವ್ರು ಪಾಸ್ ಆಗಿದ್ದಾರ ಫೇಲ್ ಆಗಿದ್ದಾರ ಇಫ್ ಕಂಡೀಷನ್ಸ್ ಹಾಕಿ ಫಾರ್ಮುಲಾಸ್ ಹಾಕಿ ಬರೆದ್ರೆ ಸೊ ಪಾಸ್ ಆಗಿದ್ದಾರ ಫೇಲ್ ಆಗಿದ್ದಾರ ಅಥವಾ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಇದನ್ನೆಲ್ಲ ಏನ್ ಮಾಡುತ್ತೆ ಎಂಎಸ್ ಎಕ್ಸೆಲ್ ಅಲ್ಲಿ ಆಟೋಮೆಟಿಕ್ ಆಗಿ ಅದೇ ತಗೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ಎಂಎಸ್ ಎಕ್ಸೆಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಮತ್ತೆ ಅಷ್ಟೇ ಅಲ್ಲ ನಿಮ್ಮ ಸ್ಯಾಲರಿ ರಿಪೋರ್ಟ್ಸ್ ಕೂಡ ಬಹಳಷ್ಟು ಕಂಪನಿಗಳಲ್ಲಿ ಸ್ಯಾಲರಿ ರಿಪೋರ್ಟ್ಸ್ ಬೇಸಿಕ್ ಸ್ಯಾಲರಿ ಎಷ್ಟಿದೆ ನೆಕ್ಸ್ಟ್ ಅವರಿಗೆ ಸೊ ಎಚ್ ಆರ್ ಎಷ್ಟಿದೆ ಸೊ ಪಿ ಎಫ್ ಎಷ್ಟಾಗುತ್ತೆ ಇದೆಲ್ಲ ಮತ್ತೆ ಏನಾಗುತ್ತೆ ಇನ್ಸೂರೆನ್ಸ್ ಗಳು ಯಾವ ರೀತಿ ಅದಕ್ಕೆ ಕಟ್ಟಿದ್ರೆ ಹೆಂಗ್ ಲೆಸ್ ಆಗುತ್ತೆ ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ಈ ಎಂಎಸ್ ಎಕ್ಸೆಲ್ ಅಲ್ಲಿ ನಾವು ಮಾಡಬಹುದು ನೆಕ್ಸ್ಟ್ ಅದಾದ್ಮೇಲೆ ಪವರ್ ಪಾಯಿಂಟ್ ಪವರ್ ಪಾಯಿಂಟ್ ಅಂತಂದ್ರೆ ಏನಾಗುತ್ತೆ ಸೊ ಪವರ್ ಪಾಯಿಂಟ್ ಅಂದ್ರೆ ಪ್ರೆಸೆಂಟೇಷನ್ಸ್ ಮಾಡ್ಲಿಕ್ಕೆ ಪ್ರೆಸೆಂಟೇಷನ್ಸ್ ಅಂತಂದ್ರೆ ಯಾವ ತರ ಈಗ ಯಾವುದೋ ಒಂದು ಕಂಪನಿ ಬಗ್ಗೆ ನಾವು ಏನ್ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಹೇಗೆ ಸೊ ಅವರಿಗೆ ಎದುರಿಗೆ ಇರೋರಿಗೆ ಅಥವಾ ಆ ಒಂದು ಇದರಲ್ಲಿ ಮೀಟಿಂಗ್ ಅಲ್ಲಿ ನಾವು ಹಾಗೆ ಬಾಯಿಂದ ಹೇಳಿದ್ರೆ ಅವರಿಗೆ ಅಷ್ಟೊಂದು ಏನಾಗಲ್ಲ ಸೊ ಇನ್ಫಾರ್ಮೇಶನ್ ಸರಿಯಾಗಿ ಸ್ಟೋರ್ ಆಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಪ್ರೆಸೆಂಟೇಷನ್ಸ್ ರೆಡಿ ಮಾಡಿಕೊಂಡು ಆ ಕಂಪನಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ನ ರೆಡಿ ಮಾಡಿ ಪಿಪಿಟಿ ಅಲ್ಲಿ ರೆಡಿ ಮಾಡಿಕೊಂಡು ಅದನ್ನ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಸೊ ತೋರಿಸಿದ್ರೆ ಬೇಗ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ ಬಹಳಷ್ಟು ಕಾಲೇಜ್ಗಳಲ್ಲಿ ಸೆಮಿನಾರ್ ಗಳಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೂ ಕೂಡ ಯೂಸ್ ಆಗುತ್ತೆ ಯಾವ್ದಾದ್ರು ಒಂದು ಬಹಳಷ್ಟು ಜನ ಇರೋ ಜಾಗದಲ್ಲಿ ನಾವು ಸೊ ಪಿಪಿಟಿನ ಹಾಕಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೇಗ ಅರ್ಥ ಆಗುತ್ತಲ್ಲ ಹಾಗಾಗಿ ಈ ಪಿಪಿಟಿನ ಯೂಸ್ ಮಾಡ್ತೀವಿ ಪ್ರೆಸೆಂಟೇಷನ್ ಇವಕ್ಕೆ ಸ್ಲೈಡ್ಸ್ ಅಂತ ಹೇಳ್ತೀವಿ ಓಕೆ ಸ್ಲೈಡ್ ಒಂದ್ ಸ್ಲೈಡ್ ಆದ್ಮೇಲೆ ಮತ್ತೊಂದು ಸ್ಲೈಡ್ ಬರುತ್ತೆ ಮತ್ತೊಂದು ಸ್ಲೈಡ್ ಬರುತ್ತೆ ಇದಕ್ಕೆ ಅದಕ್ಕೋಸ್ಕರ ಇದನ್ನ ಸ್ಲೈಡ್ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ಎಂಎಸ್ ಆಕ್ಸಿಸ್ ಅಂತ ಬರುತ್ತೆ ಎಂಎಸ್ ಆಕ್ಸಿಸ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಇದನ್ನ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಸೊ ಕಂಪನಿ ಇದೆ ಹಾಸ್ಪಿಟಲ್ ಇದೆ ಇನ್ಸ್ಟಿಟ್ಯೂಷನ್ ಇದೆ ಕಾಲೇಜ್ ಇದೆ ಅಲ್ಲಿ ಏನ್ ಮಾಡೋದು ಸೊ ಡಾಟಾ ಎಂಟ್ರಿನ ಹೇಗೆ ಸೊ ಡಾಟಾ ಅಪ್ಲಿಕೇಶನ್ಸ್ ಇರುತ್ತಲ್ಲ ಯಾವ್ದಾದ್ರು ಕಾಲೇಜಿಗೆ ಜಾಯಿನ್ ಆಗ್ಬೇಕಂದ್ರೆ ಅಪ್ಲಿಕೇಶನ್ಸ್ ಇರುತ್ತೆ ಆ ಅಪ್ಲಿಕೇಶನ್ಸ್ ಅಲ್ಲಿ ನಾವು ರೋ ಗಳಲ್ಲಿ ಕಾಲಮ್ ಗಳಲ್ಲಿ ಏನೇನ್ ಫಿಲ್ ಮಾಡ್ಬೇಕು ಅವನ್ನೆಲ್ಲ ಫಿಲ್ ಮಾಡ್ತೀವಲ್ಲ ಅದೇ ತರನೇ ಡಾಟಾ ಎಂಟ್ರಿನೂ ಕೂಡ ಇಲ್ಲಿ ಏನ್ ಮಾಡಬಹುದು ಡಿಬಿಎಂಎಸ್
ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಅದರಿಂದ ನಾವೇನ್ ಮಾಡಬಹುದು, ಇದಕ್ಕೆ ಡಾಟಾಬೇಸ್ ಡಾಟಾನ ಸ್ಟೋರ್ ಮಾಡಿಡ್ಲಿಕ್ಕೆ ಯೂಸ್ ಮಾಡುವ ಒಂದು ಅಪ್ಲಿಕೇಶನ್ಸ್ ಇದು. ಓಕೆ, ಅದನ್ನ ಡಾಟಾಬೇಸ್ ಅಂತ ಹೇಳ್ತೀವಿ, ಆಕ್ಸೆಸ್ ಅಂತ ಹೇಳ್ತೀವಿ. ಅದು ಟೇಬಲ್ಸ್ ಅಲ್ಲೇ ಇರುತ್ತೆ, ಆ ಟೇಬಲ್ಸ್ ಅಲ್ಲಿ ನಾವೆಲ್ಲ ಎಂಟ್ರಿ ಮಾಡ್ಕೊಂಡು ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಬರೀಬೇಕು, ಡೇಟ್ ಆಫ್ ಬರ್ತ್ ಬಾಕ್ಸ್ ಗಳು ಇರುತ್ತೆ ಅದರಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ತೀವಿ, ಅಥವಾ ಹೆಸರು ಬರೀಬೇಕು, ಫೋನ್ ನಂಬರ್ ಬರೀಬೇಕು, ಎಲ್ಲ ಕೂಡ ಡಾಟಾನ ಎಂಟ್ರಿ ಮಾಡ್ತಾ ಹೋಗ್ತೀವಿ ಈ ಆಕ್ಸೆಸ್ ಅನ್ನೋ ಒಂದು ಅಪ್ಲಿಕೇಶನ್ಸ್ ಅಲ್ಲಿ. ಅದು ಅದರಲ್ಲಿ ಎಚ್ ಟಿ ಎಂ ಎಲ್ ಅಂತ ತಗೊಳ್ಳುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರಂಟ್ ಪೇಜ್. ಫ್ರಂಟ್ ಪೇಜ್ ಅಂತಂದ್ರೆ ವೆಬ್ ಪೇಜ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಈ ಎಂ ಎಸ್ ಆಫೀಸ್ ಅಲ್ಲೇ ಬರುತ್ತೆ ಫ್ರಂಟ್ ಪೇಜ್, ವೆಬ್ ಪೇಜ್ ನ ಡೆವಲಪ್ ಮಾಡ್ಲಿಕ್ಕೆ. ವೆಬ್ ಪೇಜ್ ಅಂತಂದ್ರೆ ನೀವು ಇವಾಗ ವೆಬ್ ಪೇಜ್ ನ ರೆಡಿ ಮಾಡ್ತಿದ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ, ಸೊ ನಮಗೆ ಡಾಟಾ ಹಾಕ್ತೀವಿ, ಇನ್ಫಾರ್ಮೇಶನ್ ಟೈಪ್ ಮಾಡ್ತೀವಿ, ಆದ್ರೆ ಅದ್ರ ಡಿಸೈನ್ ಬರಬೇಕಲ್ಲ ಫ್ರಂಟ್ ಪೇಜ್ ನೀಟ್ ಆಗಿ. ಸೊ ನಮ್ಗೆ ಯಾವ್ದಾದ್ರು ಒಂದು ವೆಬ್ಸೈಟ್ ನ ಓಪನ್ ಮಾಡಿದಾಗ ಸೊ ಅಲ್ಲಿ ಏನಿರುತ್ತೆ, ಮೇಲ್ಗಡೆ ಬಟನ್ಸ್ ಇರುತ್ತೆ, ಆ ಬಟನ್ಸ್ ಗಳನ್ನ ಹಾಕುದು ಮತ್ತು ಬೇರೆ ಪ್ರೋಗ್ರಾಮ್ ಬರಿತೀವಿ. ಓಕೆ, ಅದಾದ್ಮೇಲೆ ಆ ಪೇಜ್ ಗಳು ಹೇಗೆ ಕಾಣಬೇಕು ಅದನ್ನ ಫ್ರಂಟ್ ಪೇಜ್ ಅಂತ ಹೇಳ್ತೀವಿ. ಓಕೆ, ಬ್ಯಾಕ್ ಹ್ಯಾಂಡ್ ವರ್ಕ್ ಮತ್ತೆ ಫ್ರಂಟ್ ಹ್ಯಾಂಡ್ ವರ್ಕ್ ಅಂತ ಹೇಳ್ತೀವಿ, ಫ್ರಂಟ್ ವರ್ಕ್. ಓಕೆ, ಫ್ರಂಟ್ ಪೇಜ್ ಅಂತಂದ್ರೆ ನಮ್ಗೆ ಕಾಣೋದು. ಬ್ಯಾಕ್ ವರ್ಕ್ ಅಂದ್ರೆ ಈಗ ಯಾವ್ದಾದ್ರು ಒಂದು ಬಟನ್ಸ್ ಇರುತ್ತೆ, ಆ ಬಟನ್ ನ ಪ್ರೆಸ್ ಮಾಡ್ತೀವಿ, ಪ್ರೆಸ್ ಮಾಡಿದಾಗ ಅದ್ರ ಇನ್ಫಾರ್ಮೇಶನ್ ಏನಾಗಬೇಕು ನಮಗೆ ತೋರಿಸ್ಬೇಕು. ಹೌದಾ, ಹಾಗೆ ಬರಬೇಕು ಅಂತಂದ್ರೆ ಅದು ಬ್ಯಾಕ್ ಹ್ಯಾಂಡ್ ವರ್ಕ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಔಟ್ಲುಕ್ ಎಕ್ಸ್ಪ್ರೆಸ್ ಅಂತ. ಔಟ್ಲುಕ್ ಎಕ್ಸ್ಪ್ರೆಸ್ ಅಂತಂದ್ರೆ ಈಗ ನಾವು ಇಮೇಲ್ ಗಳನ್ನ ಕಳಿಸಬೇಕು ಅಂದ್ರೆ, ಇಮೇಲ್ ತಗೋಬೇಕು ಅಂದ್ರೆ ಇದನ್ನು ಕೂಡ ಔಟ್ಲುಕ್ ಎಕ್ಸ್ಪ್ರೆಸ್ ಅನ್ನ ಈ ಎಂ ಎಸ್ ಆಫೀಸ್ ನವರು ಏನ್ ಮಾಡಿದ್ರೆ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಯಾವ್ಯಾವು ಅಂದ್ರೆ ಎಂ ಎಸ್ ವರ್ಡ್, ಎಂ ಎಸ್ ಎಕ್ಸೆಲ್, ಪವರ್ ಪಾಯಿಂಟ್. ಓಕೆ, ಈ ಮತ್ತು ಅದ್ರ ಜೊತೆಗೆ ಆಕ್ಸೆಸ್ ಕೂಡ ಬೇಕಾದ್ರೆ ಕಲಿಬಹುದು, ಫ್ರಂಟ್ ಪೇಜ್ ಅಂಡ್ ಔಟ್ಲುಕ್ ಬೇಕಂದ್ರೆ ನಾವು ಕಲಿಬಹುದು. ಒಂದು ಆಫೀಸ್ ಮೇಂಟೈನ್ ಮಾಡ್ಲಿಕ್ಕೆ ಎಂ ಎಸ್ ಆಫೀಸ್ ಅಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಈ ಮೂರು ಅಪ್ಲಿಕೇಶನ್ ಚೆನ್ನಾಗಿ ಕಲ್ತು ಬಿಟ್ರೆ ಸೊ ಮ್ಯಾಕ್ಸಿಮಮ್ ಒಂದು ಆಫೀಸ್ ಅಲ್ಲಿ ಸಿಂಪಲ್ ಅಪ್ಲಿಕೇಶನ್ಸ್ ನ ಮಾಡಬಹುದು. ಓಕೆ, ಇನ್ನು ಬೇರೆ ಬೇರೆ ನಾವು ಡಿಸೈನ್ ಮಾಡಬೇಕಿದೆ, ಇನ್ನು ಸೊ ಬಹಳಷ್ಟು ಅಡ್ವಾನ್ಸ್ ಅನಿಮೇಟೆಡ್ ಕೋರ್ಸ್ ಗಳನ್ನ, ಅನಿಮೇಟೆಡ್ ವರ್ಕ್ ಗಳನ್ನ ಮಾಡಬೇಕಿದೆ ಆಫೀಸ್ ಅಲ್ಲಿ ಅಂತಂದಾಗ ಅವಕ್ಕೆ ಬೇರೆ ಅಪ್ಲಿಕೇಶನ್ಸ್ ಇದೆ. ಇಷ್ಟು ಕಲ್ತ್ರೆ ನೀವು ಒಂದು ಆಫೀಸ್ ನಲ್ಲಿ ಸಿಂಪಲ್ ಅಪ್ಲಿಕೇಶನ್ಸ್ ನ ವರ್ಕ್ ಮಾಡಿಕೊಂಡು ಸೊ ಡೈಲಿ ಏನ್ ವರ್ಕ್ ಮಾಡಬೇಕು ಆಫೀಸ್ ಅಲ್ಲಿ ಅದಿಷ್ಟು ವರ್ಕ್ ಅನ್ನ ಈ ಒಂದು ಎಂ ಎಸ್ ಆಫೀಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡಬಹುದು ಯಾವುದೇ ಆಫೀಸ್ ಅಲ್ಲಿ. ಇವುಗಳು ಈ ಅಪ್ಲಿಕೇಶನ್ಸ್ ಇದೆಯಲ್ಲ, ಈ ಅಪ್ಲಿಕೇಶನ್ಸ್ ಅಲ್ಲಿ ಎಕ್ಸ್ಟೆನ್ಷನ್ ನೇಮ್ ಅಂತ ಹೇಳ್ತೀವಿ. ಎಕ್ಸ್ಟೆನ್ಷನ್ ನೇಮ್ ಅಂತಂದ್ರೆ ಎಲ್ಲದರಲ್ಲಿ ಟೈಪ್ ಮಾಡಿರೋದು ಕೂಡ ಏನಾಗಿದೆ, ಸೊ ಫೈಲ್ಸ್ ಆಗಿ ಸ್ಟೋರ್ ಆಗುತ್ತೆ. ಆ ಒಂದು ಫೈಲ್ ಸ್ಟೋರ್ ಆಗಿರುತ್ತಲ್ಲ, ಅದು ಏನ್ ಮಾಡುತ್ತೆ, ಎಂ ಎಸ್ ವರ್ಡ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದಕ್ಕೊಂದು ಎಕ್ಸ್ಟೆನ್ಷನ್ ನೇಮ್ ತಗೊಳುತ್ತೆ. ಸೊ ಹಾಗೆ ಪವರ್ ಪಾಯಿಂಟ್ ಹಾಗೆ ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಸೊ ಸೇವ್ ಮಾಡ್ತಾ ಹೋದ್ರೆ ಎಕ್ಸ್ಟೆನ್ಷನ್ ನೇಮ್ ತಗೊಳ್ತಾ ಹೋಗುತ್ತೆ. ಅಲ್ಲಿ ಒಂದು ಫೈಲ್ ನೇಮ್, ಈಗ ಫಾರ್ ಎಕ್ಸಾಂಪಲ್ ನೀವು ಎಂ ಎಸ್ ವರ್ಡ್ ಅಲ್ಲಿ ಎ ಬಿ ಸಿ ಅಥವಾ ಎಕ್ಸ್ ವೈ ಝೆಡ್ ಅಥವಾ ಐ ಎ ಎಂ ಎಸ್ ಅಂತ ಒಂದು ಫೈಲ್ ಸೇವ್ ಮಾಡಿದ್ರಿ ಅಂದ್ರೆ, ಸೇವ್ ಮಾಡಿದ್ಮೇಲೆ ನೆಕ್ಸ್ಟ್ ಆ ಸೇವ್ ಆಗಿರೋ ಫೈಲ್ ಏನಾಗಿರುತ್ತೆ, ಎಂ ಎಸ್ ವರ್ಡ್ ಅಲ್ಲಿ ಮಾಡಿದ್ರೆ ಡಿ ಒ ಸಿ ಡಾಕ್ಯುಮೆಂಟ್ ಅಂತ ತಗೊಳುತ್ತೆ. ಡಾಟ್ ಡಿ ಒ ಸಿ ಅಂತಂದ್ರೆ ಎಂ ಎಸ್ ವರ್ಡ್ ಗೆ ಡಾಟ್ ಡಿ ಒ ಸಿ, ಎಂ ಎಸ್ ಎಕ್ಸೆಲ್ ಗೆ ಏನಾಗುತ್ತೆ ಡಾಟ್ ಎಕ್ಸ್ ಎಲ್ ಎಸ್ ಅಂತ ಎಕ್ಸ್ಟೆನ್ಷನ್ ನೇಮ್. ನೆಕ್ಸ್ಟ್ ಪವರ್ ಪಾಯಿಂಟ್ ಗೆ ppt ಡಾಟ್ ppt ಅಂತ, ನೆಕ್ಸ್ಟ್ ಆಕ್ಸಿಸ್ ಗೆ ಡಾಟ್ html. ಹೀಗೆ ಈ ಎಕ್ಸ್ ಎಲ್ ಎಸ್ ಇದೆಯಲ್ಲ ಅದು, ನೆಕ್ಸ್ಟ್ ppt html ಇವು ಎಲ್ಲವೂ ಕೂಡ ಏನಾಗಿದೆ ಎಕ್ಸ್ಟೆನ್ಷನ್ ನೇಮ್ ಆಗಿದೆ. ಅಂದ್ರೆ ಫೈಲ್ ಮುಂದ್ಗಡೆ ಆದ ಎಕ್ಸ್ಟೆನ್ಷನ್ ನೇಮ್ ಯಾವ ತರ ಎಲ್ಲಿ ಸೇವ್ ಆಗಿದೆ, ನಮ್ಗೆ ಈ ಫೈಲ್ ನೇಮ್ ಕಾಣಿಸ್ತಿರುತ್ತೆ ಓಪನ್ ಮಾಡಿದಾಗ, ಅದು ಎಲ್ಲಿ ಸೇವ್ ಆಗಿದೆ, ಎಂ ಎಸ್ ವರ್ಡ್ ಅಲ್ಲಿ ಆಗಿದೆ, ಎಂ ಎಸ್ ಎಕ್ಸೆಲ್ ಅಲ್ಲಿ ಆಗಿದೆ, ಪವರ್ ಪಾಯಿಂಟ್ ಅಪ್ಲಿಕೇಶನ್ಸ್ ನಲ್ಲಿ ನಾವು ಟೈಪ್ ಮಾಡಿ ಸೇವ್ ಮಾಡಿದೀವಿ, ಎದರಲ್ಲಿ ಮಾಡಿದೀವಿ ಅನ್ನೋದು ನಮಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಡಾಟ್ ಎಕ್ಸ್ಟೆನ್ಷನ್ ನೇಮ್ ಗೊತ್ತಿರಬೇಕು. ಎಕ್ಸ್ಟೆನ್ಷನ್ ನೇಮ್ ಇತ್ತಂದ್ರೆ ಮಾತ್ರ ಅದೇನಾಗುತ್ತೆ, ಸೊ ಆ ಡಾಟಾ ಯಾವ್ದ್ರಲ್ಲಿ ಯಾವ ಅಪ್ಲಿಕೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟೈಪ್ ಮಾಡಿ ಇಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ಎಂ ಎಸ್ ಆಫೀಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಗೊತ್ತಾಗಿದೆ. ಈ ಎಂ ಎಸ್ ಆಫೀಸ್ ನ ನೆಕ್ಸ್ಟ್ ಕ್ಲಾಸ್ ಗಳನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ, ಅದನ್ನ ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.